ಹಾಯ್ ಅಲ್ಲೋ ವಂಶುತ್ತ ಆತ್ಮೀಯ ಹೇ ಶೇತರಾಮ್ ಕರ್ ನಮ್ಮೊಂದಿಗೆ ಇವತ್ತು ಸುದ್ದಿಗಳನ್ನು ತರ್ತಾ ಇದ್ದೀನಿ ನೋಡ್ತಾ ಇರೋ ಸುದ್ದಿಗಳನ್ನು ನೋಡಿ ತಮ್ಮ ಅಭಿಪ್ರಾಯ ತಿಳಿಸ್ತಾರೆ ಅಂತ ಹೇಳ್ತಾ ಈ ಮುಂಬರುವ ಸುದ್ದಿಗಳನ್ನು ನಿರಂತರವಾಗಿ ನೋಡ್ತಾ ಇರ್ರಿ ಜೊತೆಗೆ ನಿಮ್ಮ ಕಾಮೆಂಟ್ ಕೊಡ್ತಾ ಇರ್ರಿ ನೋಡಿ ಊರು ಸರ್ ನಮ್ದ ಇದ ಬಡ್ಡಿನ ನಮ್ಗೆ ಅಜ್ಜಾವ್ರ ಕಾಲಕ್ಕಿಂತ ಒಂದು 70-80 ವರ್ಷ ನಮ್ಮ ಅಜ್ಜಾವ್ರು ಮಾಡ್ಕೋತ ಬಂದ ಸರ ನಮ್ಮ ಅಜ್ಜ ತಿರ್ಕೊಂಡಂತ ನಮ್ಮ ಅಪ್ಪಗೆ ಈಗ ಸದ್ಯ 70 ವಯಸ್ಸು ರೀ ನಮಗೂ ಕನಿಷ್ಠ 40 ವರ್ಷ ಇದು ಏನೊಂದು ಗೊತ್ತಿರಾಕಿಲ್ಲ ಇದು ಏನದು ಪೀರ್ ಜಂಗಲಿ ಶಾ ದರ್ಗಾ ಮತ್ತು ಇವ್ರ ಜಾಗ ಅದ ನಮ್ಮ ಊರಾಗ ದೇವಸ್ಥಾನ ಇಲ್ಲ ರೀ ನಮಗೂ ನಮ್ಮ ಅಪ್ಪಗಳು ಗೊತ್ತಿಲ್ಲ ನಮ್ಮ ಅಜ್ಜಾಗ ಗೊತ್ತಿಲ್ಲ ಅದು ಎಲ್ಲಿ ಗೋಕಾಕದಾಗ ಐತೆ ಎಲ್ಲಿ ನಮಗೂ ಗೊತ್ತಿಲ್ಲ ಈ ಆ ಹೆಸರು ಮೇಲೆ ಇವ್ರ ತಂದ್ರೆ ಈ ದೇವಸ್ಥಾನ ಜಾಗ ಅದ ಕೇಳಿಕಿಸಿಂದ ಈಗ ಉತ್ತಾರವಾಗಿದನ ಒಕ್ಕ ಪಾಸ್ಟಿ ಅಂತ ನಮಗೆ ಮಾಡ್ಯಾರ ಸರ ಇದು ನಮಗೆ ಏನು ಗೊತ್ತಿಲ್ಲ ರೀ ಹಿಂಗ ಹಿಂಗಾಗಿ ಒಟ್ಟು ರಾಜ್ಯ ಸರ್ಕಾರ ಆತು ಡಿ ಸಿ ಅವ್ರ ಆತು ಅದನ್ನೆಲ್ಲ ತೆಗೆದು ಕಿಸಿಂದ ಆ ಗ್ಯಾಜೆಟ್ ಕ್ಯಾನ್ಸಲ್ ಮಾಡಬೇಕಾಗಿದೆ ಸರ್ ವಿನಂತಿ ಸರ್ ಸರ್ ಒಂದು ನಮ್ಮ ಅಜ್ಜಾವ ಕಾಲಗಿಟ್ಟ ನಾ ಪೂರ್ವಜರು ಆಸ್ತಿ ಸರ್ ಅದು ಈಗ ಬಂದ ಕಿಸಿಂದ ಇದು ನಮ್ಗೆ ನಮ್ಮ ಆಸ್ತಿ ಅಂತ ಕೇಳಿಸಿ ನೋಟಿಸ್ ಕೊಟ್ಟ ಕಿಸಿಂದ ಈಗ ನಮ್ಮ ಹೆಸರು ಕಳಿಸ್ಯಾರ ಸರ್ 21-22 ರೀ ಬಡ್ಡಿಂದ ನಮ್ಮ ಕೋರ್ಟ್ ಅಂದ್ರೆ ಇದು ನಮ್ಗೇನು ಗೊತ್ತಿಲ್ಲ ರೀ ಇದು ಹಿಂಗೆ ಬಂದ್ಕೊಳ್ಳಿ ಈಗ ನಮ್ಗೆ ಜಸ್ಟ್ ಗೊತ್ತಾರ ತೆಗಿಸಿ ನೋಡಿ ಅಂದ್ರೆ ನಮ್ಗೆ ಗೊತ್ತಿರ ಸರ್ ಒಂದು ಎಲ್ಲ ಕೂಡ ಒಂದು 34 ಸರ್ವೆ ನಂಬರ್ ಅದ ಸರ 200-201 203 ಸಾರಿ 204 205 ರೀ ಟೋಟಲ್ 32-33 ಎಕರೆ ಐತೆ ಯಾರು ಇಲ್ಲ ಸರ್ ಅದಾರ ಸರ್ ಒಬ್ಬರು ಒಂದು ಎಕರೆ ಐತೆ ರೀ ಹಾಂ ಒಬ್ಬರು ಅದಾರ ರೀ ಸರ್ ಅಣ್ಣಪ್ಪ ಹಳ್ಳೂರು ಅಂತೇಳಿ ಅವ್ರ ಮಗನ ಗಂಗಪ್ಪ ಹಳ್ಳೂರು ಬೆಳಗಾವಿ ಜಿಲ್ಲಾ ಮೂಡಿತಗಣ ಅರಭಾವಿ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಬಂದಾಗ 20-22 ಕುಟುಂಬ ಕನಿಷ್ಠ ಒಂದು 32 ಎಕರೆ ಜಮೀನನ್ನು ಈ ವಕ್ತ ತೆಗೆಸಿಂದ ಹೆಸರು ನಮೂದಿಸಿ ಆಗೈತಿ ಅದಕ್ಕಾಗಿ ಅವರೆಲ್ಲ ಆತಂಕೊಂಡು 200-300 ಜನ ಅವರು ಒಂದು ಕುಟುಂಬ 5-10 ಜನ ಇದ್ದಾರೆ ಸರ್ ಅವರು ಇವತ್ತು ಆತಂಕೊಂಡು ಕೇಸಿಂದ ಎಲ್ಲ ಇವತ್ತು ಅಲ್ಲಿ ಇಲ್ಲಿ ಎಲ್ಲರ ಸಂದರ್ಭದಲ್ಲಿ ನಾವೆಲ್ಲ ಡಿ ಸಿ ಅವ್ರ ಮನೆ ಕೊಡ್ಬೇಕಂತೇಳಿ ಬಂದಿದ್ವಿ ಇದು ರಾಜ್ಯವ್ಯಾಪಿ ಏನು ಇಶ್ಯೂ ಆಗೈತಿ ಅದಕ್ಕೆ ನಾವು ಇವತ್ತು ಸಂಘಟನೆ ಅವರ ಈ ಸರ್ಕಾರಕ್ಕೆ ಎಚ್ಚರಿಕೆ ಬರಕ್ಕೆ ಬಸ್ತನು ಇದು ಏನಾರು ಹಿಂದೆ ಮುಂದುವರಿತಪ್ಪ ಅಂತಂದ್ರೆ ರೈತ ಸಂಘಟನೆ ರಾಜ್ಯಾದ್ಯಂತ ಕರೆ ಕೊಟ್ಟಕ್ಕಿಂತ ಉಗ್ರವಾದಂಥ ಹೋರಾಟ ಮಾಡಕ್ಕೆ ಬಯಸ್ತು ರೈತರಿಗೆ ಅನ್ಯಾಯ ಮಾಡಲಿ ಆಗಲಿಕ್ಕೆ ಯಾವುದೇ ಥರ ನಾವು ಸಂಘಟನೆ ಅವರ ಹಿಂಸೆ ಇರೋದಿಲ್ಲ ಎಲ್ಲ ಸಂಘಟನೆ ಒಗ್ಗೂಡ್ಕೋಸ್ಕಿಂದ ಉಗ್ರವಾದ ಹೋರಾಟ ಮಾಡ್ತೇವೆ ಯಾಕಪ್ಪ ಅಂತಂದ್ರೆ ಈಗ ಆಲ್ರೆಡಿ 1995 ಸರ್ಕಾರ ಗೆಜೆಟ್ದಾಗ ಆದೇಶ ಮಾಡಿತ್ತು ಯಾವುದೇ ಏನಾದ್ರು ಹೆಸರು ಬಂದ್ರೆ ಅದನ್ನು ತೆಗಿಬೇಕು ಇವತ್ತು MR-ದಾಗ ಹೆಸರು ಅದಾವೆ ಉತ್ತಾರದಾಗ ಹೆಸರು ಅದಾವೆ ಕೈಬಾರ್ದಾಗ ಹೆಸರು ಅದಾವೆ ಆ ಒಂದು ಗೆಜೆಟ್ ಅನುಮೋದನೆ ಅವ್ರನ್ನ ಎಚ್ಚೆತ್ತುಕೊಂಡಿಕ್ಕಿಂದ ನಮ್ಮ ರೈತರಲ್ಲಿ ಹೆಸರನ್ನು ಪ್ರದರ್ಶನ ಕೈ ಬಿಡಬೇಕು ಇದೇನೋ ಮುಂದೆ ಹೊರದೆ ಮತ್ತೆ ನೋಡಿಸ್ಕೊಡುವಂಥ ಕಾರ್ಯಕ್ರಮ ಕೈ ಹಾಕ್ಯಾರೆ ನಾವು ಉಗ್ರವಾದಂಥ ಹೋರಾಟ ಮಾಡ್ತೇವೆ ಅಂತ ಹೇಳಕ್ಕೆ ಬಯಸ್ತೀನಿ ಸರ್ ಪ್ರತಿ ವರ್ಷದಂತೆ ಬೆಳಗಾವಿಯ ರಾಜ್ಯೋತ್ಸವ ಸಂದರ್ಭದಲ್ಲಿ ಇಲ್ಲಿಯೇ ಮರಾಠಿ ಪುಂಡರು ಮರಾಠಿ ದೇಶದ್ರೋಹಿಗಳು ನಾಡದ್ರೋಹಿಗಳು ಕರಾಳ ದಿನಾಚರಣೆ ಮಾಡೋದ್ರ ಮೂಲಕ ಕನ್ನಡಿಗರ ಅವಮಾನವನ್ನು ಮಾಡಿದಂಥ ಈ MES ಸಂಘಟನೆ ಹಾಗೆ ಶಿವಸೇನೆ ಮರಾಠಿ ಎಲ್ಲ ಸಂಘಟನೆಗಳನ್ನು ನಿಷೇಧ ಮಾಡಿ ಆ ಎಲ್ಲ ನಾಯಕರನ್ನ ಗಡೀಪಾರು ಮಾಡಬೇಕಂತ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಒಂದು ಕಡೆ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ನಾವು ಅನುಮತಿ ಕೊಡೋದಿಲ್ಲ ಕರಾಳ ಜನತೆ ಅನುಮತಿ ಕೊಡೋದಿಲ್ಲ ಅಂತ ಹೇಳ್ತಾರೆ ಅದೇ ಅವರೇ ಒಂದು ಹಿಂದಿನಿಂದ ಪೊಲೀಸ್ ಇಲಾಖೆಗೆ ತಿಳಿಸಿ ಅವರಿಗೆ ಬಂದೋಬಸ್ತಿ ಕೊಟ್ಟು ಕರಾಳ ದಿನಾಚರಣೆ ಮಾಡುವಂಥ ಕೆಲಸವನ್ನು ಸರ್ಕಾರವೇ ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅವ್ರ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕನ್ನಡ ಯುವ ಸೇನೆ ವತಿಯಿಂದ ಮುಂದಿನ ದಿನಮಾನ ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಅವ್ರ ಮೇಲೆ FIR ಮಾಡಿ ಅವರಿಗೆ ಕೋರ್ಟ್ಗೆ ಹೇಳುವಂಥ ಕೆಲಸ ನಾವು ಕನ್ನಡ ಪರ ಹೋರಾಟಗಾರ ಮಾಡಬೇಕಾದ್ರೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ MES-ಗಳು ಬಾಲ ಬಿಚ್ಚಂಗಿಲ್ಲ ಬೆಳಗಾವಿಯಲ್ಲಿ ಅವರು ನಿಷೇಧ ಮಾಡದೇ ಇದ್ರೆ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಗಳಿಂದ ಕನ್ನಡಿಗರು ಬಂದು ಆ MES ಸಂಘಟನೆಗಳು ಎಲ್ಲ ಸಂಘಟನೆಗಳನ್ನ ಕಚೇರಿಗಳನ್ನ ಧ್ವಂಸ ಮಾಡೋದ್ರ ಮೂಲಕ ಕನ್ನಡಿಗರ ಶಕ್ತಿ ಏನೆಂಬುದನ್ನು ನಾವು ತೋರಿಸಬೇಕಾಗುತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮಹಾಂತೇಶ್ ರಣಗಡಿ ಮಠ್ ಉತ್ತರ ಕರ್ನಾಟಕ ಅಧ್ಯಕ್ಷ
ತಾವು ಇಲ್ಲಿವರೆಗೆ ನೋಡಿದ್ರಲ್ಲ ಈ ಸುದ್ದಿಗಳ ಬಗ್ಗೆ ನೀವು ಕಾಮೆಂಟ್ ಮಾಡ್ತಾ ಇರಬೇಕು ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು ಜೊತೆಗೆ ಶೇರ್ ಮಾಡ್ತಾ ಇರಬೇಕು ಯಾಕೆಂದ್ರೆ ಈ ಸುದ್ದಿಗಳು ನಿಮ್ಮ ಜ್ಞಾನದ ಮೂಲ ನಿಮ್ಮ ಬದುಕಿನ ಮೂಲ ಅಂತ ಹೇಳ್ತಾ ಹೇ ಚೇತಾರಾಮ್ ಇದು ಸುದ್ದಿಗಳಿಗೆ ವಂದನೆಗಳು।